ವಿದ್ಯುತ್ ದರ ಏರಿಕೆ ಖಂಡಿಸಿ ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು ಹುಬ್ಬಳ್ಳಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ವಾಣಿಜ್ಯೋದ್ಯಮ ಸಂಸ್ಥೆಯ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಲಾಗಿರುವುದರಿಂದ ಸಾಕಷ್ಟು ಏನು ಇಂಡಸ್ಟ್ರಿಯಲ್ ಏರಿಯಾಗಳು ಬಂದ್ ಆಗಿದ್ದಾವೆ. ನಾವೀಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಇಂಡಸ್ಟ್ರಿಯಲ್ ಏರಿಯಾ ಬಳಿ ಇದ್ದೀವಿ. ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಎಲ್ಲ ಉದ್ಯಮಗಳು ಬಂದ್ ಆಗಿದ್ದಾವೆ. ಎಸೆನ್ಸಿಯಲ್ ಸರ್ವಿಸ್ಗಳನ್ನು ಹೊರತುಪಡಿಸಿ ಮಿಕ್ಕುಳಿದ ಎಲ್ಲ ವಹಿವಾಟುಗಳು ಉದ್ದಿಮೆಗಳು ಬಂದ್ ಮಾಡಿರುವುದನ್ನು ಕಾಣಬಹುದು. ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡಬೇಕು, ವಿದ್ಯುತ್ ದರ ಏರಿಕೆಯಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಸಾಕಷ್ಟು ದುಪ್ಪಟ್ಟು ಬಿಲ್ ಬರ್ತಾ ಇದ್ದು ಅದನ್ನು ಬೇರ್ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಸರ್ಕಾರಕ್ಕೆ 7 ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ರು, ಆದರೂ ಕೂಡ ಸರ್ಕಾರ ಮತ್ತು KERC ಸ್ಪಂದಿಸಿಲ್ಲ, ಎಸ್ಕಾಂಗಳು ಸ್ಪಂದಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಉದ್ಯಮಿಗಳು ಮತ್ತು ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ವಿವಿಧೆಡೆಯಲ್ಲಿ ಏನು ವಾಣಿಜ್ಯೋದ್ಯಮಿಗಳ ಜೊತೆಗೆ ವ್ಯಾಪಾರಸ್ಥರು ಕೂಡ ಕೈ ಜೋಡಿಸಿದ್ದಾರೆ. ಹೋಟೆಲ್ ಉದ್ದಿಮೆ ಕೂಡ ಸಾಕಷ್ಟು ಬಂದ್ ಆಗಿರುವುದು ಕಾಣಿಸ್ತಾ ಇದೆ ಮತ್ತು ವ್ಯಾಪಾರ ವಹಿವಾಟುಗಳು ಪ್ರಮುಖ ಮಾರುಕಟ್ಟೆಗಳಲ್ಲಿ ನಡೀತಾ ಇಲ್ಲ. ಈ ಗೋಕುಲ ರಸ್ತೆಯಲ್ಲಿರುವಂತಹ ಉತ್ತರ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಕಚೇರಿ ಎದುರುಗಡೆ ಉದ್ಯಮಿಗಳು ಜಮಾಯಿಸ್ತಾ ಇದ್ದಾರೆ. ಇನ್ನು ಕೆಲವು ಹೊತ್ತಿನಲ್ಲಿ ಅವರು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾರೆ ಮತ್ತು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೂ ಕೂಡ ಮನವಿಯನ್ನು ಕೊಡ್ತಾರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಏನು ಉತ್ತರ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರಾದಂತಹ ಜೆಸಿ ಮಠದವರು ಇದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್, ತಮ್ಮ ಬೇಡಿಕೆ ಏನಿದೆ, ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ತಾವು ಅಂತ? ನಾನು ಮೊಟ್ಟ ಮೊದಲವಾಗಿ ಇವತ್ತಿಂದು ಚೇಂಬರ್ ಆಫ್ ಕಾಮರ್ಸ್ದವರು ಏನು ಪ್ರತಿಭಟನೆ, ನಮ್ಮದು ಎಲೆಕ್ಟ್ರಿಸಿಟಿ ಚಾರ್ಜಸ್ ಹೈಕದ ಸಲುವಾಗಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಇಂಡಸ್ಟ್ರಿಯಲ್ ಎಸ್ಟೇಟಿಂದ ಪೂರ್ಣ ಸಹಮತಿಯಿಂದ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ನನ್ನ ಜೊತೆಗೆ NKSSI ಪ್ರೆಸಿಡೆಂಟ್ ಜೊತೆಗೆ ಇಲ್ಲಿ ಇರೋ 10 ಅಸೋಸಿಯೇಷನ್ಸ್ ಇದ್ದಾವೆ. 10 ಅಸೋಸಿಯೇಷನ್ಸ್ದು ಪ್ರೆಸಿಡೆಂಟ್ಸು ಇಲ್ಲೇ. ನಾನು ಹೇಳಬೇಕಾದ್ರೆ ತಾರೆಹಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ಅದರದ್ದು ತಾರೆಹಾಳ್ ಪ್ರೆಸಿಡೆಂಟು ವಿಜಯ್ ಭಾರತಿಯವರು ಇದು ನನ್ನ ಜೊತೆಗಿದ್ದಾರೆ. ಅದೇ ಥರ ನಮ್ಮ ಗಾಮನ್ಗಟ್ಟಿ KIDV ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ಅವ್ರ ಪ್ರೆಸಿಡೆಂಟು ನಾಗರಾಜ್ ದಿವಟೆಯವರು ನಮ್ಮ ಜೊತೆಗಿದ್ದಾರೆ. ಅಲ್ಲೇ ನಮ್ಮದು ಇನ್ನೊಂದು ಅಸೋಸಿಯೇಷನ್ ಇದೆ, ಅದು KSSIDC ಸಂಬಂಧಪಟ್ಟದ್ದು, ಗಾಮನ್ಗಟ್ಟಿ KSSIDC ಅಸೋಸಿಯೇಷನ್ ಇದೆ. ಅವರು ಕಲಬುರಗಿಯವರು ನಮ್ಮ ಜೊತೆಗೆ ಇಲ್ಲಿ ಸೇರಿಕೊಂಡಿದ್ದಾರೆ. ನಮ್ಮ ಈ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲೇ 5 ಅಸೋಸಿಯೇಷನ್ಸು ಚಿಕ್ಕ ಅಸೋಸಿಯೇಷನ್ಸ್ ಇದ್ದಾವೆ. ಅವೆಲ್ಲದೂ ಕೂಡ ನಮ್ಮ NKSSIಗೆ ಅಫಿಲಿಯೇಟೆಡ್ ಆಗಿದ್ದಾವೆ. ಬಟ್ ಅವರು ತಮ್ಮ ಕ್ಷೇತ್ರದಲ್ಲೇ ತಮ್ಮದು ಕೆಲಸವನ್ನು ಮಾಡಿ ಮತ್ತು ನಮ್ಮ ಹತ್ರದಿಂದ ಏನು ಸಹಕಾರ ಬೇಕಾಗ್ತದೆ ನಮ್ಮ ಮಂತ್ಲಿ ಮೀಟಿಂಗ್ನಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಇವತ್ತೇ ನನಗೆ ನನ್ನ ಜೊತೆದಲ್ಲೇ AT ಪವಾರ್ ಅವರು, ಇವರು SSK ಸಮಾಜದ್ದು ಇಂಡಸ್ಟ್ರಿಯಲ್ ವಿಂಗ್ದು ಪ್ರೆಸಿಡೆಂಟ್ ಇದ್ದಾರೆ, ಅವರು ನನ್ನ ಜೊತೆಗೆ ಇದ್ದಾರೆ. ನನ್ನ ಜೊತೆಗೆ MV ಕರ್ಮರಿ ಅವರು ನಮ್ಮ ಹಿರಿಯ ಇಂಡಸ್ಟ್ರಿಯಲಿಸ್ಟು, ಇವರು ಗೈಡೆನ್ಸು ನಮಗೆ, ಇವರು ಒಂಥರ ಗಾಡ್ ಫಾದರು ಅಥವಾ ನಮ್ಮ ಮ್ಯಾಂಟರ್ ಥರ ಇದ್ದಾರೆ ಇಲ್ಲಿ ಗೈಡೆನ್ಸ್ ಕೊಡೋದಕ್ಕೆ, ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಜೊತೆಗೆ ನಾವು ಎಲ್ಲರೂ ಫಸ್ಟ್ ಆಫ್ ಆಲ್ ಚೇಂಬರ್ ಆಫ್ ಕಾಮರ್ಸಿಗೆ ಪೂರ್ಣ ಸಹಮತಿಯಿಂದ ನಾವು ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ನಮ್ಮದು ತೊಂದರೆ ಏನಿದೆ, ಈಗ ಎಲ್ಲರೂ ಮಾತಾಡ್ತಾರೆ ಹೆಸ್ಕಾಮಿಂದ ಏನೇನು ಇನ್ಕ್ರೀಸ್ ಆಗಿದೆ, ಎಷ್ಟಾಗಿದೆ, ಇದನ್ನು ನಮ್ಮ ರೋಲ್ ಬ್ಯಾಕ್ ಮಾಡ್ರಿ ಅಂತ ಕೇಳ್ತೀವಿ. ಬಟ್ ಇದನ್ನು ಹೇಳೋದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಹಿಂದಿಂದ ಯಾಕೆ ನಮಗೆ ಈ ತೊಂದರೆ ಬರ್ತಾ ಇದೆ ಅಂತ ಅನ್ನೋದನ್ನ ಹೇಳಕ್ಕೆ ಸಂಕ್ಷಿಪ್ತ. ವಿದ್ಯುತ್ ದರ ಸಮಸ್ಯೆಯಿಂದಾಗಿ ಇಂಡಸ್ಟ್ರಿಯಲಿಸ್ಟ್ ಬಳಲ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಸಣ್ಣ ಕೈಗಾರಿಕೋದ್ಯಮಿಗಳು ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರಿ, ಸರ್ಕಾರದ ಗಮನಕ್ಕೂ ತಂದಿದ್ದೀರಿ. ಈ ವಿದ್ಯುತ್ ದರದ ಸಮಸ್ಯೆ ಬಗೆಹರಿಬೇಕಂದ್ರೆ ಸರ್ಕಾರ ಏನ್ ಮಾಡಬೇಕು ಮತ್ತು ಇವತ್ತಿನ ಪ್ರಮುಖ ಬೇಡಿಕೆ ಮತ್ತು ಅದಕ್ಕೆ ಪರಿಹಾರ ಏನಿದೆ ಅಂತ ತಮಗೆ ಅನಿಸ್ತದೆ? ನೋಡಿ, ಇದು ಎಲೆಕ್ಟ್ರಿಸಿಟಿ ಇಸ್ ದಿ ರಾ ಮೆಟೀರಿಯಲ್ ಟು ದಿ ಇಂಡಸ್ಟ್ರೀಸ್, ಅದು ಮುಖ್ಯ. ಅದನ್ನೇ ಇವರು ಎರಿಸಿದ್ರು ಅಂದ್ರೆ ಇವತ್ತಿನ ದಿವಸ ಸಣ್ಣ ಕೈಗಾರಿಕೆಗಳು ಮುಚ್ತಾ ಇದ್ದಾವೆ. ಒಂದು, ಲೇಬರ್ ಸಿಗ್ತಾ ಇಲ್ಲ. ಎರಡನೇದು, ಕರೆಂಟಿಂದ ಹೈಕ್ ಮಾಡಿದರು. ಈ ರೀತಿ ಮಾಡಿದರು ಅಂದರೆ ಇಂಡಸ್ಟ್ರಿ ಬೆಳೀತಾವೆ. ಹಾಗೆ ಆಮೇಲೆ ಇಲ್ಲಿ ಸಣ್ಣ ಇಂಡಸ್ಟ್ರಿಗಳು, ದೊಡ್ಡ ಇಂಡಸ್ಟ್ರಿ ಬಂದವು ಅಂದರೆ ಸಣ್ಣ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು ಅಲ್ಲಿ ಹೋಗ್ಬಿಡ್ತಾರೆ. ದೊಡ್ಡ ಇಂಡಸ್ಟ್ರಿ ಹೋಗ್ಬಿಡ್ತಾರೆ, ಒಂದು 25-30 ಸಾವಿರ ಸಂಬಳ ಕೊಡ್ತಾರೆ. ಇಲ್ಲಿ ನಾವು ಕೊಡೋದು 15-20 ಸಾವಿರಕ್ಕೆ ಯಾರು ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಇವರು ಎಲೆಕ್ಟ್ರಿಸಿಟಿ ಹೈಕ್ ಮಾಡಿರೋದು, ಇದು ನಮ್ಮ ಒಂದು ಪ್ರಹಾರ ಮಾಡ್ದಂಗೆ, ಸಣ್ಣ ಇಂಡಸ್ಟ್ರಿ ಮೇಲೆ ಪ್ರಹಾರ ಮಾಡ್ದಂಗೆ. ಸೊ ಇದನ್ನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದಂದರೆ ಮುಂಚೆ ಹೆಂಗಿತ್ತು ಅದೇ ರೀತಿ ಎಲೆಕ್ಟ್ರಿಸಿಟಿ ಬಿಲ್ ಬರಬೇಕು. ಇದನ್ನು ವಾಪಸ್ ತೊಗೊಂಡು ಹಳೆಯ ಪ್ರಕಾರ ನಮಗೆ ಬಿಲ್ ಮಾಡಬೇಕು ಅಂದರೆ ಸಣ್ಣ ಇಂಡಸ್ಟ್ರಿಗಳು ಉಳಿಯುತ್ತವೆ ಅನ್ನೋ ನನ್ನ ದೃಷ್ಟಿ. ಓಕೆ, ಈಗ KERC ಅವರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಸರ್,
ತೆಗೆದುಕೊಳ್ಳುವಾಗ ಎಲ್ಲ ನೀವು ಕೂಡ ಡೆಲಿಗೇಷನ್ ಹೋಗಿರ್ತೀರಿ, ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಮನವಿ ಕೊಟ್ಟಿದ್ದೀರಿ, ಯಾಕೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಒಪ್ಪಿಲ್ಲ? 7 ದಿನಗಳ ಗಡುವು ಕೊಟ್ಟರು ಕೂಡ ಅವರು ಅದಕ್ಕೆ ಒಪ್ತಾ ಇಲ್ಲ ಅಂತಂದ್ರೆ ಏನು ಕಾರಣ ಇದೆ ಅಂತ ತಮಗೆ ಅನಿಸ್ತದೆ? ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾವು ಅಲ್ಪತೃಪ್ತ ಬಂದಿದ್ದೇವೆ. ನಾವು ಎಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಸಾಕು ಅನ್ನೋಂಥ ಒಂದು ನಮ್ಮಲ್ಲಿ ಭಾವನೆ ಇರ್ತದೆ. ನಿಜವಾಗಿ ನೋಡ್ಲಿಕ್ಕೆ ಹತ್ತಿದ್ರು ಅಂತಂದರೆ ಸರ್ಕಾರ ಇದನ್ನು ಇಮಿಜಿಯೇಟ್ಲಿ ರೋಲ್ ಬ್ಯಾಕ್ ಮಾಡಬೇಕು. ಮುಖ್ಯ ಕಾರಣ ನಾವಿಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಬೇಕಂತೀವಿ, ಅನ್ಎಂಪ್ಲಾಯ್ಡ್ಗೆ ಎಂಪ್ಲಾಯ್ಮೆಂಟ್ ಕೊಡಬೇಕಂತೀವಿ. ಇದನ್ನು ನೋಡಿದರೆ ಇದೊಂಥರದ ನಮ್ಮ ಇಂಡಸ್ಟ್ರಿಯಲಿಸ್ಟ್ಗೆ ಬರಬೇಡ್ರಿ ಅಂತ ಹೇಳುವಂಥದ್ದು. ಹುಬ್ಬಳ್ಳಿ ಧಾರವಾಡದಾಗ ಅಜ್ಮಾಸ್ ಒಂದು 20,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ಲಿಕ್ಕೆ ಹೇಳ್ತದೆ. ಅಂಥ ಹೊತ್ತಿನೊಳಗೆ ನೀವು ಇಂಥ ಒಂದು ನೆಗೆಟಿವ್ ಇದನ್ನು ತಗೊಳ್ಳಿಕ್ಕೆ ಹತ್ತಿದ್ರೆ ಅಂತಂದರೆ ಇದು ಇಟ್ಸ್ ಆಸ್ಕಿಂಗ್ ದಿ ಇಂಡಸ್ಟ್ರಿಯಲಿಸ್ಟ್ ನಾಟ್ ಟು ಕಮ್ ಇನ್ ಟು ಅವರ್ ಏರಿಯಾ. ನಾರ್ತ್ ಕರ್ನಾಟಕ ಆಸ್ ಇಟ್ ಈಸ್ ಇಂಡಸ್ಟ್ರಿಯಲಿ ವೆರಿ ಬ್ಯಾಕ್ವರ್ಡ್. ಇಂಥ ಹೊತ್ತಿನೊಳಗೆ ನಾವು ಕೇಳ್ತೇವೆ, ಈಗ ಅವರು ಕೆ ಇ ಆರ್ ಸಿ ಅವರು ಹೆಸ್ಕಾಮ್ದೊಳಗೆ ಕೇಳಿಕೊಳ್ಳಿ ಏನಂತಾರೆ, ನೀವು ಕೆ ಇ ಆರ್ ಸಿ ಅವ್ರಿಗೆ ಹೇಳ್ಬೇಕ್ರಿ ಅವ್ರು ಮಾಡಿದ್ದು ಅಂತೇಳಿ. ಸರ್ಕಾರಕ್ಕೆ ಕೇಳಿದ್ರೆ ಏನಂತದ, ಇಲ್ಲರಿ ಕೆ ಇ ಆರ್ ಸಿ ಅವ್ರು ಮಾಡ್ಯಾರ ಹಿಂದಿನ ಸರ್ಕಾರ, ಅದು ತೊಗೊಂಡು ನಾವೇನು ಮಾಡೋಣ್ರಿ? ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ಪಾಲಿಟಿಕ್ಸ್, ವಿ ಆರ್ ಓನ್ಲಿ ಕನ್ಸರ್ನ್ಡ್ ಅಬೌಟ್ ಆರ್ ರನ್ನಿಂಗ್ ಇಟ್ ಸ್ಮೂತ್ಲಿ. ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಇಂಡಸ್ಟ್ರಿ ಸರಿಯಾಗಿ ನಡೆಸ್ಬೇಕಪ್ಪ ಅಂತಂದ್ರೆ ನಮಗೆ ಸರ್ಕಾರ ಪೂರಕವಾದಂತಹ ಒಂದು ಕೆಲಸಗಳನ್ನು ಮಾಡಬೇಕು. ಈಗ ನೋಡ್ರಿ, ಇಲೆಕ್ಟ್ರಿಸಿಟಿ ಹೆಚ್ಚಾಯ್ತು, ಅದರಿಂದ ನಮ್ಮ ಫಿನಿಶ್ ಪ್ರಾಡಕ್ಟ್ ಕಾಸ್ಟ್ ಹೆಚ್ಚಾಗ್ತಾವೆ. ಫಿನಿಶ್ ಪ್ರಾಡಕ್ಟ್ ಕಾಸ್ಟ್ ಹೆಚ್ಚಾಗ್ತಂದ್ರೆ ನಾವು ಕಾಂಪಿಟೇಟಿವ್ ಮಾರ್ಕೆಟ್ ಉಳಿಯೋದಿಲ್ಲ. ನಾವು ಮಾತಾಡ್ತೇವೆ ಏನಂತೆ, ನಾವು ಚೈನಾಕ್ಕೆ ಸೆಡ್ ಹೊಡಿಬೇಕು, ಚೈನಾ ಕಾಂಪಿಟೇಷನ್ ಮಾಡಬೇಕು. ಏನು ಕಾಂಪಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಅದ? ವಿ ಶುಡ್ ಗೆಟ್ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಅನ್ಫಾರ್ಚುನೇಟ್ಲಿ ದಟ್ ಈಸ್ ಅಬ್ಸೆಂಟ್ ಇನ್ ದ ಸ್ಟೇಟ್. ಇದಕ್ಕೆ ನಾವು ಕೇಳ್ತಾ ಇದ್ದೇವೆ, ನೀವು ಯು ರೋಲ್ ಇಟ್ ಬ್ಯಾಕ್ ಟು ದಿ ಒರಿಜಿನಲ್ ಒನ್ ಅಂತ. ಥ್ಯಾಂಕ್ ಯು. ವಿದ್ಯುತ್ ದರ ಹೆಚ್ಚಳ ಸಣ್ಣ ಕೈಗಾರಿಕೆಗಳಲ್ಲೂ ಅದರಲ್ಲೂ ಕೂಡ ಸಣ್ಣ ಕೈಗಾರಿಕೆಗಳಿಗೆ ಸಾಕಷ್ಟು ಮಾರಕವಾಗ್ತದೆ. ಹೀಗಾಗಿ ಸರ್ಕಾರ ಇಂಡಸ್ಟ್ರಿಗಳ ಉಳಿವಿಗೆ ಪೂರಕವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ತಕ್ಷಣವೇ ವಿದ್ಯುತ್ ದರ ಏರಿಕೆಯನ್ನು ಹಿಂಪಡೆಯುವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಉದ್ಯಮಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.